ರಂಜಿತಾ ದುನಿಯಾಗೆ ಸ್ವಾಗತ. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಕಡಿಮೆ ಇದ್ದರೆ ಯಾವ್ಯಾವ ರೀಸನಿಂದ ಈ ಥರ ಬ್ಲೀಡಿಂಗ್ ಕಡಿಮೆ ಆಗುತ್ತೆ, ಇದರಿಂದಾಗಿ ನಮ್ಮ ಶರೀರಕ್ಕೆ ಹಾನಿಕಾರಕನ, ಇದೆಲ್ಲದ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಪೀರಿಯಡ್ಸಲ್ಲಿ ಬ್ಲೀಡಿಂಗ್ ಕಡಿಮೆ ಆಗಿದೆ ಅಂತಂದರೆ ನಮ್ಮ ಶರೀರದಲ್ಲಿ ಬೇಡದಿರೋ ರಕ್ತ ಶೇಖರಣೆ ಆಗ್ತಾ ಇದೆ ಅಂತ ಸುಮಾರು ಜನ ಹಿರಿಯರಾಗಿರ್ಬೋದು ಹೇಳ್ತಾರೆ. ಕರೆಕ್ಟಾಗಿ ಫ್ಲೋ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಶರೀರದಲ್ಲಿ ಪ್ರತಿ ತಿಂಗಳು ಮಹಿಳೆಗೆ ಪೀರಿಯಡ್ಸ್ ಆಗುತ್ತೆ. ಪ್ರಕೃತಿಯಲ್ಲ ಪ್ರಕಾರ ಪ್ರತಿ ತಿಂಗಳು ಮಹಿಳೆಯರು ತಾಯಿಯಾಗೋದಕ್ಕೆ ತಯಾರು ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಓವ್ಯುಲೇಷನ್ ಆಗುವಂಥದ್ದು, ಎಗ್ ರಿಲೀಸ್ ಆಗುವಂಥದ್ದು, ಈ ಥರದ್ದೆಲ್ಲ ಪ್ರೊಸೀಜರ್ ನಮ್ಮ ಶರೀರದಲ್ಲಿ ಪ್ರತಿ ತಿಂಗಳು ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವಾಗ ಎಗ್ ರಿಲೀಸ್ ಆಗುತ್ತೆ ಆವಾಗ ಎಂಡೋಮಿಯಮ್ ಲೈನ್ ನಿಮ್ಮ ಯೂಟ್ರಸ್ ಒಳಗಡೆ ರಚನೆ ಆಗುತ್ತೆ. ಸೊ ಇದು ಬೇಬಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಕನ್ಸೀವ್ ಆಗಿಲ್ಲ ಅಂತಂದರೆ ಅದು ಬ್ಲೀಡಿಂಗ್ ಮುಖಾಂತರ ಹೊರಗಡೆ ಬರೋದು. ಇದು ಎಲ್ಲ ಮಹಿಳೆಯರಲ್ಲಿ ಈ ಥರ ಆಗುವಂಥದ್ದು. ಬಟ್ ಕೆಲವರಲ್ಲಿ ತುಂಬ ಹೆವಿ ಬ್ಲೀಡಿಂಗ್ ಇರುತ್ತೆ, ಅವ್ರು ತುಂಬ ಕಡಿಮೆ ಬ್ಲೀಡಿಂಗ್ ಇರುತ್ತೆ, ಅವ್ರ ಕೆಲವರಿಗೆ ಬ್ಲೀಡಿಂಗೇ ಇರಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳು ಬರುತ್ತೆ. ಹಾಗಾದರೆ ಎಕ್ಸಾಕ್ಟಾಗಿ ಯಾವಾಗ ಈ ಥರ ಲೆಸ್ ಬ್ಲೀಡಿಂಗ್ ಇದ್ದರೆ, ತುಂಬ ಕಡಿಮೆ ಬ್ಲೀಡಿಂಗ್ ಇದ್ದರೆ ಟೆನ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಫಸ್ಟು ಯಾವ್ಯಾವ ರೀಸನ್ ಇದ್ದರೆ ಈ ಥರ ಲೆಸ್ ಬ್ಲೀಡಿಂಗ್ ಇದೆ ಅಂತಂದಾಗ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತಂದಾಗ, ಯಾರಿಗೆ ಫ್ಯಾಮಿಲಿ ಜೆನೆಟಿಕ್ಸಲ್ಲಿ ಈ ಥರ ಕಡಿಮೆ ಬ್ಲೀಡಿಂಗ್ ಅಂದರೆ ನಿಮ್ಮ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಈ ಥರ ಅವರು ಎಂಟೈರ್ ನಿಮ್ಮ ಫ್ಯಾಮಿಲಿಯಲ್ಲೇ ಲೆಸ್ ಬ್ಲೀಡಿಂಗ್ ಇದೆ ಅಂತಂದರೆ ಅದು ಜೆನೆಟಿಕ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಒಂದು. ಎರಡನೇದು ನಿಮ್ಮ ಏಜ್, ಅಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ ನಿಮಗೆ 16 ಇಯರ್ 18 ಇಯರಲ್ಲಿ ಫಸ್ಟ್ ಪೀರಿಯಡ್ಸ್ ಆಗಿರ್ತಿರಲ್ಲ. ಸೊ ಯಾವಾಗ ಫಸ್ಟ್ ಪೀರಿಯಡ್ಸ್ ಆಗಿ ನಿಮಗೆ 2 ಇಯರ್ ತನಕ ಈ ಥರ ಕಡಿಮೆ ಬ್ಲೀಡಿಂಗ್ ಆಗುತ್ತೆ, ಅದು ಸರ್ವೇ ಸಾಮಾನ್ಯ. ಬಟ್ ನಿಮಗೆ ಕೆಲವರಿಗೆ ಏನಾಗುತ್ತೆ, ಈ ಪೀರಿಯಡ್ಸ್ ಮುಗಿಯೋ ಟೈಮಲ್ಲಿ ಆಫ್ಟರ್ 50 ಇಯರ್ಸ್ ನಿಮ್ಮ ಪೀರಿಯಡ್ಸ್ ಸ್ಟಾಪ್ ಆಗುತ್ತೆ ನೋಡಿ, ಅವಾಗ ಲಾಸ್ಟ್ 2 ಇಯರ್ಸಲ್ಲಿ ನಿಮಗೆ ಈ ಥರ ಬ್ಲೀಡಿಂಗ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದು ಸರ್ವೇ ಸಾಮಾನ್ಯ, ಕಾಮನ್ ಅಂತ ಹೇಳ್ಬೋದು. ಮೂರನೇದು ಯಾರಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ ನೋಡಿ. ಸೊ ಬೇಬಿ ಆಫ್ಟರ್ ಡಿಲಿವರಿ ಬೇಬಿ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಇರೋ ಹಾರ್ಮೋನ್ ಜೊತೆಗೆ ನಿಮ್ಮ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಂತ ಇರುತ್ತೆ, ಇದು ಮೇನ್ ಆಗಿ ಬ್ರೆಸ್ಟ್ ಫೀಡಿಂಗ್ ಹೆಲ್ಪ್ ಆಗುವಂಥದ್ದು, ಅವರ ಮಿಲ್ಕ್ ಪ್ರೊಡ್ಯೂಕ್ಷನ್ಗೆ ಹೆಲ್ಪ್ ಆಗುವಂಥದ್ದು. ಇದರ ಲೆವೆಲ್ ಜಾಸ್ತಿ ಆಗೋದ್ರಿಂದ, ಆಮೇಲೆ ನಿಮ್ಮ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗೋದ್ರಿಂದ ನಿಮಗೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಬ್ಲೀಡಿಂಗ್ ಆಗ್ಬೋದು ಅಂತಲೇ ಹೇಳ್ಬೋದು. ಕೆಲವರು ಮೆಡಿಕಲ್ ಟರ್ಮ್ ಏನಾದ್ರು ಯೂಸ್ ಮಾಡಿದ್ರಿಂದ, ಹಾರ್ಮೋನಲ್ ಟ್ಯಾಬ್ಲೆಟ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ, ಅವ್ರ ಪೀರಿಯಡ್ಸ್ ಕರೆಕ್ಟಾಗಿ ಸೈಕಲ್ ಕರೆಕ್ಟ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಏನಾದ್ರು ತೊಗೋತಾ ಇದ್ರೆ ಅಂಥವ್ರಿಗೂ ಈ ಥರ ಲೆಸ್ ಬ್ಲೀಡಿಂಗ್ ಸ್ಟಾರ್ಟಿಂಗ್ ಅದೊಂದು 5-6 ಮಂತ್ ಇರ್ಬೋದು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನಾರ್ಮಲ್ ಫ್ರೆಂಡ್ಸ್, ಈ ಥರದ್ದೆಲ್ಲ ಅಂದರೆ ಈ ಥರದ್ದೆಲ್ಲ ಅದೇ ನಿಮಗೆ ಲೆಸ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದರೆ ಇದು ನಾರ್ಮಲ್ ಅಂತಲೇ ಹೇಳ್ಬೋದು. ಬಟ್ ಯಾರಿಗೆ ರಿಸ್ಕ್ ಇರುತ್ತೆ, ಈ ಥರ ಲೆಸ್ ಬ್ಲೀಡಿಂಗ್ ಇದ್ದಾಗ ರಿಸ್ಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು 5-6 ಪಟ್ಟಿನ ಹೇಳ್ತೀನಿ. ಫಸ್ಟು ಯಾರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗ್ತಾ ಇದೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತಂದಾಗ ನಿಮ್ಮ ಮಗು ನೀವೇನಾದ್ರು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದಾಗ ನಿಮ್ಮ ಬೇಬಿ ಯೂಟ್ರಸಲ್ಲಿ ಡೆವಲಪ್ ಆಗೋ ಬದಲು ಒಂದು ಟ್ಯೂಬಲ್ಲಿ ಡೆವಲಪ್ ಆದರೆ ಈ ಥರ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ, ಲೆಸ್ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಒಂದು ವೇಳೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಅಂತಂದರೆ ಅದಷ್ಟು ಬೇಗ ಫೈಂಡ್ ಔಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಇದು ಒಂಥರ ಡೇಂಜರ್ ಅಂತಲೇ ಹೇಳ್ಬೋದು. ಸೊ ಆ ಥರ ಇದ್ದಾಗ ಯಾರು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂದಾಗ ಅವ್ರಿಗೆ ಈ ಥರ ಲೈಟಾಗಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದಾಗ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸೋದು ಒಳ್ಳೆಯದು, ಇದು ಒಂದು ರಿಸ್ಕ್ ಅಂತಲೇ ಹೇಳ್ಬೋದು. ಎರಡನೇದು ಸ್ಟ್ರೆಸ್ಸಿಂದನೂ ನಿಮಗೆ ಲೆಸ್ ಬ್ಲೀಡಿಂಗ್ ಆಗ್ಬೋದು ಫ್ರೆಂಡ್ಸ್. ತುಂಬ ಟೆನ್ಷನ್ ಮಾಡ್ಕೊಂಡಿದ್ರೆ ಅವ್ರು ನಿಮ್ಮ ತುಂಬ ನಿಮ್ಮ ಜಾಬ್ ಟೆನ್ಷನ್ ಆಗಿದೆ, ಈ ಥರ ಬ್ಲೀಡಿಂಗ್ ಇರ್ಬೋದು ಅಂತಲೇ ಹೇಳ್ಬೋದು. ಕೆಲವರು ಎಕ್ಸೆಸಿವ್ ಡಯೆಟ್ ಮಾಡೋದ್ರಿಂದ ನಿಮ್ಮ ಫ್ಯಾಟ್ ಕಡಿಮೆ ಮಾಡೋದಕ್ಕೆ ನೀವು ಫುಡ್ಡೇ ತೊಗೊಳ್ದೆ, ನ್ಯೂಟ್ರಿಷನ್ ಯುಕ್ತ ಫುಡ್ ತೊಗೊಳ್ದೆ ಡೈರೆಕ್ಟಾಗಿ ನೀವು ಡಯೆಟ್ ಮಾಡೋದ್ರಿಂದ ನಿಮ್ಮ ಈಸ್ಟ್ರೋಜನ್ ಲೆವೆಲ್ ಅವ್ರ ಈಸ್ಟ್ರೋಜನ್ ಸ್ಟೋರ್ ಕಡಿಮೆಯಾಗಿ ನಿಮ್ಗೆ ಏನಾಗುತ್ತೆ, ಲೆಸ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವರಲ್ಲಿ ಥೈರಾಯ್ಡ್ ಲೆವೆಲ್ ತುಂಬಾ ಜಾಸ್ತಿ ಇದೆ ಅಂತಂದಾಗ ಆವಾಗ ಲೆಸ್ ಬ್ಲೀಡಿಂಗ್ ಇರುತ್ತೆ. ಕೆಲವರಲ್ಲಿ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಇದೆ ಅಂತಂದಾಗ ಆವಾಗ ಈ ಥರ ಲೆಸ್ ಬ್ಲೀಡಿಂಗ್ ಇರುತ್ತೆ. ಸೊ ಒಂದು ವೇಳೆ ಕಡಿಮೆ ಬ್ಲೀಡಿಂಗ್ ಇದೆ ಅಂತಂದಾಗ ಬೇಸಿಕ್ ಟೆಸ್ಟ್ ಮಾಡ್ಕೊಳ್ಳಿ, ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ, ಥೈರಾಯ್ಡ್ ಆಗಿರ್ಬೋದು, ಬೇಸಿಕ್ ಹಾರ್ಮೋನ್ ಟೆಸ್ಟ್ ಆಗಿರ್ಬೋದು, ಇದೆಲ್ಲ ಟೆಸ್ಟ್ ಮಾಡಿಕೊಂಡು ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿದೆಯಾ ಅಂತ ನೋಡ್ಕೊಳ್ಳೋದು ಒಂದ್ಸಲ ಒಳ್ಳೆಯದು. ಸೊ ಯಾರು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ಅವ್ರ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ, ಅವ್ರ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿದೆ ಅಂತ ಚೆಕ್ ಮಾಡೋದು ಒಳ್ಳೆಯದು. ಸೊ ಈ ಥರದ್ದೆಲ್ಲ ಮಾಡ್ಕೊಂಡು ನಾವು ಆಲ್ಮೋಸ್ಟ್ ಈ ಥರ ಲೆಸ್ ಬ್ಲೀಡಿಂಗ್ ಆಗೋ ಸಂಭವನ
ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಕೆಲವರಲ್ಲಿ ಇದು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ, ಬಟ್ ಇನ್ನೂ ಕೆಲವರಲ್ಲಿ ಈ ಥರ ರಿಸ್ಕಿ ಚಾನ್ಸಸ್ಸು ಇರುತ್ತೆ, ಎಸ್ಪೆಷಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇದೇ ಥರ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ಏನೇ ವಿಡಿಯೋ ಹಾಕೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ರುಟೀನು, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಬೇಬಿ ಕೇರು, ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.